ಸುಳ್ಳು ಹೇಳಿ ಸುಳ್ಳು ಹೇಳಿ ಅವ್ರು ಅಧಿಕಾರಕ್ಕೆ ಬಂದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟೈತಿ. ಅವ್ರ ರಾಜೀನಾಮೆ ಕೊಡ್ಲೇಬೇಕಾಗ್ತೈತಿ. ಕೋರ್ಟ್ ಚೀಮಾರ ಹಾಕಿ 5 ಸಲ ದಂಡ ಹಾಕೈತಿ, ಪ್ರಮೋಷನ್ ತಗೊಂಡಂತಾರೆ. ಎಸ್ ವೀಕ್ಷಕರೇ, ಬಸವರಾಜ ಜಡೇಸಗೂರು ಏನು ಕನಕಗಿರಿ ಮಾಜಿ ಶಾಸಕರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಾದಯಾತ್ರೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಸರ್, ಸಾಕಷ್ಟು ದೂರದಿಂದ ತಾವು ಕೂಡ ನಡ್ಕೊಂಡು ಬರ್ತಾ ಇದ್ದೀರಾ. ಈ ಒಂದು ಏನು ಪಾದಯಾತ್ರೆ ಹಾಗೇನೆ ರಾಜ್ಯ ಸರ್ಕಾರದ ಹಗರಣಗಳು ಏನ್ ಹೇಳಕ್ ಬಯಸ್ತಾರೆ ಸರ್? ಏನು ಪಾದಯಾತ್ರೆ ಹೇಳ್ಬೇಕಂದ್ರೆ ದೂರ ದೂರ ಅಂತ ಅಲ್ಲ, ಇದು ನಮ್ಮ ಪಕ್ಷದ ಅಜೆಂಡಾ. ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಹವ್ಯಾವಾರಗಳು, ಈ 15 ತಿಂಗಳದ ಮಾಡಿದಂತ ಲೂಟಿ. ಕನಿಷ್ಠ ನಮ್ಮ ಸರ್ಕಾರ ಇದ್ದಾಗ ಸುಳ್ಳು ಹೇಳಿ ಸುಳ್ಳು ಹೇಳಿ ಅವ್ರು ಅಧಿಕಾರಕ್ಕೆ ಬಂದರು. ಇವತ್ತಿನ ಸಂದರ್ಭದಲ್ಲಿ ಕೂಡ ಹಲವಾರು, ಇವತ್ತು ವಾಲ್ಮೀಕಿ ನಿಗಮ ಇರ್ಬೋದು, ಇವತ್ತು ಮೋಡ ಇರ್ಬೋದು, ಹಲವಾರು ರಾಜ್ಯದ ಹಲವಾರು ಇಲಾಖೆ 34 ಇಲಾಖೆಯಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟೈತಿ. ಇವತ್ತು ಇರೋಂಥ ಮುಖ್ಯಮಂತ್ರಿ ಏನು ಹೇಳ್ತಾರಂದ್ರೆ ನಾವು ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ಮಾಡಬಾರ್ದಲ್ಲಿ ಮಾಡಿದಂತ ಏನಿದ್ರೆ ಇಡೀ ಸ್ವತಂತ್ರ ಬಂದ್ಮ್ಯಾಗ, ಇಡೀ ಭಾರತಕ್ಕೆ ಸ್ವತಂತ್ರ ಬಂದ್ಮ್ಯಾಗ ಯಾರು ಇವತ್ತು ಹವ್ಯಾವಾರ ಮಾಡಿದ ಹೆಚ್ಚಿನ ದಿನಗಳಿದ್ರೆ ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದ್ದಂತ ದಿನದಲ್ಲಿ ಅಂತ ಕೂಡ ನಾವು ಭಾವಿಸ್ಬೇಕಾಗ್ತೈತಿ. ಹಂಗಾಗಿ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಪ್ರಮುಖರು, ಬಿಜೆಪಿ ನಾಯಕರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ರಾಜ್ಯಕ್ಕೆ ಈ ತರ ಲೂಟಿ ಮಾಡಂತ ಸರ್ಕಾರ ಬೇಡ ಅಂತಂಬ ಸಂಕಲ್ಪ ಇಟ್ಕೊಂಡು ಕಾಸಿ ಇವತ್ತು ಮೈಸೂರಿಗೆ ಚಲೋ ಹೊಂಟೀವಿ ನಾವು. ಇವತ್ತು ಬರೀ ಮೈಸೂರು ಭಾಗದಾಗ ಅಂದಲ್ಲ, ಹಲವಾರು ಭಾಗದಾಗ ಇನ್ನು ಮುಂದಿನ ದಿನದಲ್ಲಿ ಕೂಡ ಪಾದಯಾತ್ರೆ ಆಗಂತ ಒಂದು ವಾತಾವರಣ ಆಗ್ತೈತೆ. ಯಾಕಂದ್ರೆ ಜನರು ಇವತ್ತು ಎಷ್ಟು ಬ್ಯಾಸತ್ತಾರ ಅಂದ್ರೆ 15 ತಿಂಗಳಲ್ಲಿ ಇವತ್ತು ಸರ್ಕಾರ ಏನು ರಿಜೈನ್ ಆಗ್ಬಿಟ್ರೆ ಕೊಡ್ಲೇಬೇಕಾಗ್ತದೆ ಸಂದರ್ಭ. ಇವತ್ತೇನು ಇವತ್ತು ಇರೋಂಥ ಮುಖ್ಯಮಂತ್ರಿ ಆರೋಪ ಅವ್ರ ಮ್ಯಾಗ ಬಂದಿದ್ದು ನೋಡಿದ್ರೆ ಅವ್ರು ರಾಜೀನಾಮೆ ಕೊಡ್ಲೇಬೇಕಾಗ್ತೈತಿ. ಅಂಥ ಸಂದರ್ಭದಾಗ ಅವ್ರು ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಅವರು ಭಾಳ ಸ್ವಾಭಿಮಾನ ಮನುಷ್ಯರು. ಈ ರಾಜ್ಯದಲ್ಲಿ ಸ್ವಾಭಿಮಾನ ಮುಖ್ಯಮಂತ್ರಿ ಅವ್ರು ಮತ್ತೆ ಚುನಾವಣೆ ನೀಡಬೇಕಂತ ನಾವು ಭಾವಿಸ್ಬೇಕಾಗ್ತದೆ. ಅಲ್ಲಿ ಸರ್ಕಾರ ಏನು ಗ್ಯಾರಂಟಿ ನೀಡಿದ್ರು ಅವೆಲ್ಲ ಎಸ್ಟಿಗೆ ಅಭಿವೃದ್ಧಿಗೆ ಮೀಸಲಿಟ್ಟಂತ ಒಂದು 24,000 ಕೋಟಿಯನ್ನ ಗ್ಯಾರಂಟಿಗೆ ಬಳಸ್ತಾರೆ. ಎಸ್ಟಿ ನಿಗಮದ 187 ಕೋಟಿ 80 ಕೋಟಿನ ಉಂಡೆ ಲೆಕ್ಕದಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾರೆ. ನಿಮ್ಮ ಎದುರಾಳಿ ಮಾಜಿ ಈಗ ಆಲೀಶ್ ಸಚಿವರು ಕೂಡ ಹೌದು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಅನ್ಯಾಯ ಆಗಿದ್ರು ಕೂಡ ಆ ಸರ್ಕಾರದಲ್ಲಿ ಇದ ಪ್ರತಿಭಟನೆ ಮಾಡ್ಬೇಕಲ್ಲ, ಪ್ರತಿಭಟಿಸ್ಬೇಕಲ್ಲ. ಯಾಕೆ ಶಿವರಾಜ್ ತಂಗಡಿ ಅವ್ರು ಮಾಡಿಲ್ಲ ಅಂತ? ಅಲ್ಲ, ಅವ್ರು ಹೇಗೆ ಮಾಡ್ತಾರ? ಅವ್ರು ಮಾಡಕ್ ಆಗಲ್ಲ. ಯಾಕಂದ್ರೆ ಸರ್ಕಾರದ ಕೈ ಜೋಡಿಸ್ತಾರೆ, ಅವರು ಲೂಟಿಗಾರ್ರೆ. ಅವರು ಬಾಳ ಹಿಂದುಳಿದ ಇಲಾಖೆಯಲ್ಲಿ ಕೂಡ ಬಹಳಷ್ಟು ಲೂಟ್ ಆಗ್ತದೆ, ಅವ್ರದ್ದು ಶುರುವಾಗ್ತೈತಿ. ಇವತ್ತೇನೋ ಸಾಮಾನ್ಯವಾಗಿ 313 ಮಂದಿ ಪ್ರಮೋಷನ್ ಕೊಡಿಸಂತ ಇಲಾಖೆಯಲ್ಲಿ ಇವತ್ತು ಮಂತ್ರಿ ಇವತ್ತು ಬರಲ್ಲ, ಕಾನೂನು ಚೌಕಟ್ಟನ್ನ ಬರಲಾರ್ದ ಕೊಟ್ಟು ಕೋರ್ಟ್ನಲ್ಲಿ ಹೋದ್ರೆ ಕೋರ್ಟ್ ಚೀಮಾರ ಹಾಕಿ 5 ಸಲ ದಂಡ ಹಾಕೈತಿ, ಪ್ರಮೋಷನ್ ತಗೊಂಡಂತರಿಗೆ. ಇವತ್ತು ನಮ್ಮ ಕ್ಷೇತ್ರದ ಮಂತ್ರಿ ಕೂಡ ಅದರಲ್ಲಿ ಪಾಲ್ಗೊಂಡನ. ಹಂಗಾಗತ್ತೆ, ಯಾಕೆ ಎಸ್ ಸಿ ಎಷ್ಟು ಪರವಾಗಿ ಸ್ಟ್ರೈಕ್ ಮಾಡ್ತಾನೆ? ಮಾಡಲ್ಲ ಸರ್ಕಾರ ಜೊತೆ, ಇಡೀ ಸರ್ಕಾರವೇ ಎಸ್ ಸಿ ಸಮುದಾಯದ ವಿರುದ್ಧವಾಗಿದೆ ಅಂತ ಸಂಪೂರ್ಣ ವ್ಯಕ್ತಿ. ಮಾನ್ಯ ಮುಖ್ಯಮಂತ್ರಿ ಎಸ್ ಸಿ ಎಷ್ಟು ಪರವಾಗಿ ಐತೆ ಅಂತ ಇವತ್ತು ಘೋಷಣೆ ಮಾಡ್ತದ್ರು ರಾಜ್ಯದಲ್ಲಿ, ಇಡೀವತ್ತು ಎಸ್ ಸಿ ಎಷ್ಟು ಪರವಾಗಿಲ್ಲ. ಹಿಂದುಳಿದ ನಾಯಕ, ದಲಿತರ ನಾಯಕ ಅಂತ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದ ಮ್ಯಾಗ ಅವ್ರು ಮಾಡೋಂಥ ಕಾರ್ಯ ಬೇರೆ ಐತೆ ಅಂತ ನಾವೆಲ್ಲ ಎಸ್ ಎಸ್ ಟಿ ಸಮಾಜದ ನಾಯಕರು ಪ್ರಮುಖರು ಭಾವಿಸ್ಬೇಕಾಗ್ತೈತಿ. ಮುಂದಿನ ದಿನದಲ್ಲಿ ಇದಕ್ಕೆ ಭವಿಷ್ಯ ಇಲ್ಲ. ಅಹಿಂದ ನಾಯಕರು, ಹಿಂದುಳಿದ ಮತ್ತು ದಲಿತರ ಅಹಿಂದ ನಾಯಕ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲೇ ಎಸ್ ಸಿ ಎಸ್ ಟಿಗಳಿಗೆ ಅನ್ಯಾಯ ಆಗಿದೆ ಅನ್ನೋ ನಿಮ್ಮ ಹೋರಾಟ, ಈ ಪಾದಯಾತ್ರೆ ಜನ ನಂತರ ಈಗ ಅಹಿಂದ ಜನ ಏನಿದಿರಲ್ಲ ಅವರೆಲ್ಲರೂ ಕೂಡ ಎಸ್ ಸಿ ಎಸ್ ಟಿ ಜನ ನಿಮ್ಮ ಆರೋಪವನ್ನ ನಂಬ್ತಾರ, ನಂತರ ಕಾಂಗ್ರೆಸ್ ವಿರುದ್ಧವಾಗಿ ಮತ ಹಾಕ್ತಾರ? ಹಾಗಾದ್ರೆ ಮೊನ್ನೆ ಅವರು ಆಡಳಿತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಡೆದಂತ ದಿನದಲ್ಲಿ ಕೂಡ ಜನರ ಮತದಾನ ಮುಖಾಂತರ ತೋರಿಸಿದ್ರು. ಈ ರಾಜ್ಯದಲ್ಲಿ ಅವರ ನಿರೀಕ್ಷೆ 20 ಇತ್ತು, 9 ಬಂದು ನಿಂತೈತಿ. ಮುಂದಿನ ದಿನದಲ್ಲಿ ಇವತ್ತು 136 ಏನು ಇದೆಯಲ್ಲ, ಇವತ್ತು ಅದು 36 ಬಂದು ನಿಂದಿರ್ಬೋದಂತ ನಮ್ಮ ಭಾವನೆ ಐತಿ. ಇವತ್ತು ಇಡೀ ಬಿಜೆಪಿ ಕಾರ್ಯಕರ್ತರು ಇಡೀ 6 ಕೋಟಿ ಜನರು ಮಾಡ ಖುಷಿಯತ್ತ ಹಾಗಾದ್ರೆ ಖುಷಿ. ಶಿಕ್ಷಕರೇ, ಇದಿಷ್ಟು ಶಾಸಕರ ಮತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ, ಕರ್ನಾಟಕ ಟಿವಿ, ಮಂಡ್ಯ.